ಅವಾಗ ಮಣ್ಣಿನ ಬಗ್ಗೆ ಹೇಳ್ತಾ ಇದ್ರಿ. ನಾವು ಕೃಷಿ ಮಾಡ್ಬೇಕಂದ್ರೆ ಮೊದಲು ಮಣ್ಣಿಂದ ಅರ್ಥ ಮಾಡ್ಕೋಬೇಕು, ಭೂಮಿ ಅರ್ಥ ಮಾಡ್ಕೋಬೇಕು. ಭೂಮಿ ಆಕ್ಚುಲಿ ಅದು ಜೀವನ ಸೆಲೆ ಅಂತೀವ ಅದಕ್ಕೆ. ಸಂಪೂರ್ಣ ಜೀವರಾಶಿಗಳಿಂದ ಅವತ್ತು ಇದಾಗಿರ್ತದೆ. ಒಂದು ಗ್ರಾಮ ಮಣ್ಣು ಇವತ್ತು ಮಣ್ಣು ತಗೊಂಡ್ರೆ ಕೋಟಿಗಟ್ಟಲೆ ಜೀವಿಗಳಿರ್ತಾವ, ಕಣ್ಣಿಗೆ ಕಾಣೋದ್ರೆ ಕಣ್ಣು ಕಾಣಲಾರ್ದಂತ ಜೀವಿಗಳಿರ್ತಾವ. ಅದು ನಮ್ಗೆ ಅರಿವಿಗಿರ್ಬೇಕು ಕೃಷಿ ಮಾಡೋಕ್ಕಿಂತ ಮೊದಲು. ಅದಕ್ಕೆ ಆಹಾರ ಕೊಟ್ಟುಕೊಂಡು ನಾವು ಗಿಡ ಬೆಳೆಸ್ಬೇಕು ಕೃಷಿ ಮಾಡಬೇಕು. ನಮ್ಮ ಪ್ರಕಾರ ಅಂದ್ರೆ ಮಳೆ ಹುಳ ಅದು ಕೃಷಿ ಎರೆಹುಳ ಅದು ಒಂದು ಇದು. ಎರೆಹುಳದ ಜೊತೆಗೆ ಇನ್ನು ಸಾಕಷ್ಟು ಇವು ಉಪಯುಕ್ತ ಇವು ಸೂಕ್ಷ್ಮಾಣುಜೀವಿಗಳು ಸಣ್ಣ ಸಣ್ಣ ಕೀಟಗಳಿರ್ತಾವ. ಒಂದಕ್ಕೊಂದು ಇವು ಇರ್ತಾವ, ಡಿಪೆಂಡೆಂಟ್ ಇರ್ತಾವ ಇಕೋಸಿಸ್ಟಮ್. ಒಂದು ಗಿಡದ ಬೇರಿಗೆ ಆಹಾರವನ್ನ ವಿಭಜಿಸಿ ಕೊಡುವಂತ ಇವು ಇರ್ತಾವ. ಫುಡ್ ಸಫಿಶಿಯಂಟ್ ಫುಡ್ ಇರುತ್ತೆ ನಮ್ದು ಭೂಮಿ ಒಳಗೆ. ಅವು ಸೂಕ್ಷ್ಮಾಣುಜೀವಿಗಳು ಏನ್ ಕೆಲಸ ಅಂದ್ರೆ ಅವು ಪ್ರತಿಯೊಂದು ಇದನ್ನ ಅವನ್ನ ಒಂದು ವಿಭಜನೆ ಮಾಡಿ ಅದಕ್ಕೆ ಆಹಾರ ರೂಪದೊಳಗೆ. ಈ ಬಿದಿರು ಯಾಕೆ ಹಚ್ಚಿರೋದ್ ನೀವು? ಅದು ಅದು ಈ ಗಾಳಿಗೆ ಈಗ ಬನ್ನಿ ಬಿದಿರು ಇದು ಗಾಳಿಯನ್ನ ತಡಿಲಿಕ್ಕೆ. ಗಾಳಿ ಒತ್ತಡ ಗಾಳಿಯ ವೇಗ ಹೆಚ್ಚಿಗೆ ಆದ್ರೆ ಇದು ಇಲ್ಲಿ ಬೇಗ ಒಣಗಿ ಬಿಡ್ತದೆ ನೆಲ. ನೆಲ ಒಣಗೋದ್ರಿ ಒಣಗೋದ್ರಿಂದ ಹಿಡ್ಕೊಂಡು ಒಣಗಿದ್ರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಕಡಿಮೆ ಆಗುತ್ತೆ. ಅದು ಒಂದು ಮುಖ್ಯ ಕಾರಣ. ಅಂದ್ರೆ ಇದೇ ದಿಕ್ಕಲ್ಲಿ ಹಚ್ಚಬೇಕು ಅಂತ ಇರುತ್ತೆ ಅಥವಾ ಎಲ್ಲಾ ಕಡೆ? ಮುಂಗಾರು ಮಾರ್ಪ ಅಂತೀವಿ ಅದು ನೈಋತ್ಯದಿಂದ ಬರ್ತದೆ. ನೈಋತ್ಯದೊಳಗೆ ನಾವು ಎತ್ತರವಾದ ಗಿಡಗಳನ್ನ ಅವತ್ತು ನಮಗೆ ಫೆನ್ಸಿಂಗ್ ಆಗತ್ತೆ ಪ್ಲಸ್ ಗಾಳಿಯನ್ನ ತಡಿತದೆ. ಅಂದ್ರೆ ಬದು ಮಾಡಿ ಬದುವಲ್ಲಿ ಬಿದ್ರು ಇದನ್ನ ಮಾಡೋದು ನಮ್ಮ ಮೂಲ ಉದ್ದೇಶ. ಒಟ್ಟು ಮಣ್ಣಿನೊಳಗಿನ ಸೂಕ್ಷ್ಮ ಜೀವಿಗಳನ್ನ ಅವಾಗ್ಲೇ ಹೇಳ್ತಾ ಇದ್ರಿ ನೀವು ಬೇರೆ ಬೇರೆ ಹಣ್ಣುಗಳನ್ನ ಯಾವ ಬೆಳೆಸಿದ್ರ? ಈಗ ನಮ್ಗೆ ಮಾವಿನೊಳಗೆ 12 ಜಾತಿ ಹೇಳಿದೆ. ನಾವು ಮೋಸಂಬಿ ಹಾಕಿದೀವಿ, ಮತ್ತೆ ಸೀತಾಫಲ ಇದೆ, ಸಪೋಟ ಐತೆ, ಹಲಸು ಇದೆ, ನೇರಳೆ ಹಣ್ಣು ಇದೆ, ಬಾಳೆ ಅದಾವ, 4 ವೆರೈಟಿ ಬಾಳೆ ಅದಾವ. ಆಮೇಲೆ ನೀವು ಇಂಟರ್ ಕ್ರಾಪ್ ಎಲ್ಲ ನಮ್ಮಲ್ಲಿ ಏನೇ ಸಸಿ ಸಿಗ್ತಾವ ನಮ್ಗೆ ಎಲ್ಲವನ್ನು ಹಾಕಿದೆ. ನಮ್ಮ ವಾತಾವರಣ ಕೊಂಡ್ಕೊಂಡು ಬೆಳೆಯುವಂತ ಹೊಂದ್ಕೊಂಡು ಬೆಳೆದಾವೆ. ಅದಕ್ಕೆ ಅದಕ್ಕೆ ಏನೋದಕ್ಕೆ ನಮ್ಗೆ ವಾತಾವರಣಕ್ಕೆ ಸೂಕ್ತ ಆಗಲ್ಲ ಅಂತ ಇದಾಗಿದಾವೆ. ಈಗ ನಾವು